ವಿಧಾನಸಭೆ ಚುನಾವಣೆಗೆ ಬಹಳ ಕುತೂಹಲ ಕೆರಳಿಸಿರುವಂಥದ್ದು ಟಿಕೆಟ್ನ ವಿಚಾರ ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನೋಡೋಣ ವಿಧಾನಸಭೆ ಚುನಾವಣೆಗೆ ಇವತ್ತೇ ಟಿಕೆಟ್ ಫೈನಲ್ ಆಗುತ್ತಾ ವಿಧಾನಸಭೆ ಚುನಾವಣೆಗೆ ಇವತ್ತೇ ಟಿಕೆಟ್ ಫೈನಲ್ ಆಗತ್ತ ಇವತ್ತು ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ಇದೆ ಅದು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಸೊ ಫಸ್ಟ್ ಲಿಸ್ಟ್ ಇವತ್ತೇ ಫೈನಲ್ ಆಗುತ್ತ ಬಹಳ ಕುತೂಹಲವನ್ನು ಕೆರಳಿಸಿರೋದು ಕಾಂಗ್ರೆಸ್ನಲ್ಲಿ ಕಾರಣ ಹದಿನೈದರಿಂದ ಇಪ್ಪತ್ತು ಅರ್ಜಿಗಳನ್ನು ಒಂದೊಂದು ಕ್ಷೇತ್ರದಲ್ಲಿ ಹಾಕಿದ್ದಾರೆ ಅದರಲ್ಲಿ ಈಗ ಫಸ್ಟ್ ಲಿಸ್ಟ್ ಯಾವುದು ಔಟ್ ಆಗುತ್ತೆ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರಮೇಶ್ವರ್ ಸೇರಿ ಎಲ್ಲ ನಾಯಕರು ಕೂಡ ದೆಹಲಿಗೆ ತೆರಳುತ್ತಾರೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಲಾಬಿಯನ್ನ ನಡೆಸ್ತಾ ಇರೋದು ಟಿಕೆಟ್ಗಾಗಿ ಇನ್ನಿಲ್ಲದ ಲಾಬಿಯನ್ನ ಆಕಾಂಕ್ಷಿಗಳು ನಡೆಸ್ತಾ ಇದ್ದಾರೆ ಅದು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಈ ರೀತಿಯಾದಂತಹ ಲಾಬಿಗಳು ನಡೀತಾ ಇರುತ್ತೆ ಒಂದಿಬ್ಬರನ್ನ ಹೊರತುಪಡಿಸಿದ್ರೆ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಅಂತ ಹೇಳ್ತಾ ಇರೋದು ಕೆಲವೊಂದು ಸರ್ವೆಗಳನ್ನು ಆಧರಿಸಿ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಟಿಕೆಟ್ ಸಿಗದವರಿಗೆ ಮೇಲ್ಮನೆ ಟಿಕೆಟ್ ಸುಳಿವನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ನಾನು ಪೂಜಾರಿ ಅಷ್ಟೇ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭವತಿ ಶಂಕರ ಅರ್ಚಕ ನಂದು ಪೂಜಾರಿ ಈಗ ಜನ ಏನು ಹೇಳ್ತಾರೆ ಅದನ್ನ ದೇವ್ರಿಗೆ ತಪ್ಪಿಸೋದ್ ನಾನು ಹಿಂಗೆ ಹೇಳ್ತಾ ಇದಾರೆ ಅಂತ ಹೇಳೋದಷ್ಟೇ ವರ ಕೊಡೋರು ದೇವರು ಪೂಜಾರಿ ಗೊತ್ತಿಲ್ಲ ಪೂಜೆ ಟ್ರಾನ್ಸ್ಫರ್ ಕೆಲಸ ಪೂಜಾರಿ ಅಂತ ಚೆನ್ನಾಗಿ ಮಾಡಿದ್ರೆ ಇರಬಹುದು ಯಾರೊಬ್ಬರು ಶಾಕ್ ಅಬ್ ಬೇಕಲ್ಲ ಸೊ ಶಾಕ್ ಅಬ್ ಬೇಕಲ್ಲಪ್ಪ ಓನ್ಲಿ ವಿನ್ನಿಂಗ್ ಇಸ್ ಸಿ ಕ್ರೈಟೀರಿಯಾ ಬಟ್ ಮಾನದಂಡ ಅದಲ್ಲ ಮಾನದಂಡ ಎ ಸಿ ಸಿ ಅವ್ರು ಮಾಡಿದ್ರು ಮಾಡಬಹುದು ನಾನು ಇಲ್ಲ ಅಂತ ಹೇಳ್ತೀನಿ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಹತ್ರ ಏನು ಚರ್ಚೆ ಎಲ್ಲ ಮಾಡ್ತೀವಿ ಫಾದರ್ ಅಂಡ್ ಸನ್ ಇದಾರಲ್ಲ ಈಗ ನಮ್ಮಲ್ಲೇ ಇದಾರಲ್ಲ ಫಾದರ್ ಅಂಡ್ ಸನ್ ಎಷ್ಟು ಇದಾರೆ ಬೇಕಾದಷ್ಟು ಜನ ಇದಾರೆ ಫಾದರ್ ಇದ್ದಾರೆ ಎಲ್ಲ ಯುವಕರಿಗೆ ಹೆಣ್ಮಕ್ಳಿಗೆ ಗೆಲ್ಲಕ್ಕೆ ಅವಕಾಶ ಇದೆ ಅಲ್ಲೆಲ್ಲ ಅಕಮೇಟ್ ಮಾಡಿ ಪ್ರಯತ್ನ ಮಾಡ್ತೀವಿ ನಮಗೆ ಗೆಲ್ಲೋದಾದರೆ ಗೆಲ್ಲೋದಾದ್ರೆಲ್ಲೂ ಕೂಡ ನಾವು ನಿಲ್ಲಿಸಲೇಬೇಕಾದ ಪರಿಸ್ಥಿತಿ ಬರ್ತದೆ ನಮಗೆ ವಿನ್ನಿಂಗ್ ವಿಧಾನ ಪರಿಷತ್ ಸದಸ್ಯರು ಅಲ್ಲಿ ಗೆಲ್ತಾರೆ ಅಂತಂದ್ರೆ ತಪ್ಪೇನಿದೆ ಕೆಲವರು ಕೇಳ್ತಾ ಇರ್ತೀವಿ ಅಪ್ಪ ಎಲ್ಲರಿಗೂ ಸಮಾಧಾನ ಮಾಡಕ್ಕಾಗಲ್ಲ ಈಗ ನಾವು ನಮ್ಮ ಸ್ಥಾನನೇ ಬಿಟ್ಬಿಟ್ಟು ಕೂತ್ಕೊಳ್ಳಿಲ್ವ ಧರ್ಮ್ ಸಿಂಗ್ ಗವರ್ಮೆಂಟ್ ಅಲ್ಲಿ ಗೌಡ ಕರ್ಕೊ ಬಂದೋ ಗೌಡ ಮಂತ್ರಿ ಆದ ನಾವು ಹೊರಗಡೆ ಕೂತಿದ್ದಪ್ಪ ಧರ್ಮಸಿಂಗ್ ಇವ್ರು ಧರ್ಮಸಿಂಗ್ ಅವ್ರ ಗೌರ್ಮೆಂಟಲ್ಲಿ ಅಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಾವೆಲ್ಲ ಬೇರೆಯವ್ರನ್ನ ಕೂತ್ಬಿಟ್ಟು ನಾವು ಹೊರಗಡೆ ಕೂತಿರ್ಲಿಲ್ವಾ ಕೆಲವು ಸಂದರ್ಭದಲ್ಲಿ ಪಾರ್ಟಿಗೆ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ಪಾರ್ಟಿಗೋಸ್ಕರ ನನಗೇನೋ ಎಲ್ಲ ಎಮ್ ಎಲ್ ಎಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ಈಗ ದೆಹಲಿಯಿಂದ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನ ಎ ಐ ಸಿ ಸಿ ಕಚೇರಿಗಳೆಲ್ಲವೂ ಕೂಡ ಈಗ ಕರ್ನಾಟಕದ ಆಕಾಂಕ್ಷಿಗಳಿಂದಲೇ ಕಿಕ್ಕಿರಿದು ತುಂಬಿರಬೇಕು ಅಂತ ಅನಿಸುತ್ತೆ ಡೆಫಿನೆಟ್ ಆಗಿ ಯಾವ ಅನುಮಾನನೂ ಇಲ್ಲ ಅಂತ ಕಾಣಿಸುತ್ತೆ ಹೇಗಿದೆ ಲಾಬಿ ಮತ್ತೆ ಟಿಕೆಟ್ನ ಲೆಕ್ಕಾಚಾರಗಳು ಏನು ಮಾಡ್ತಾ ಇದೆ ಯಾವ ರೀತಿ ಆಗಿದೆ ಶಬೀರ್ ಅರುಣ್ ಇವತ್ತು ಮೊದಲ ಹಂತದ ಸಿಇ ಸಿ ಮೀಟಿಂಗ್ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ ಪರಮೇಶ್ವರ್ ಅವರು ಬಂದಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಎಐ ಸಿ ಸಿ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕೇಂದ್ರ ಚುನಾವಣೆ ಸಮಿತಿ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಕರ್ನಾಟಕ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ರಾಜ್ಯ ಆಗಿರುವಂತದ್ದು ಮತ್ತೆ ಅದನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಈಗ ಕಾಂಗ್ರೆಸ್ನ ಮುಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಹೀಗಾಗಿ ಹೇಗಾದರೂ ಮಾಡಿ ಅಭ್ಯರ್ಥಿಗಳನ್ನು ಬಹಳ ಪ್ರಬಲವಾಗಿರುವಂತವರನ್ನ ಇಳಿಸೋ ಮೂಲಕ ಗೆಲುವು ದಕ್ಕಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಕೂಡ ನಡೀತಿದ್ದಾವೆ ಈಗ ಆಲ್ರೆಡಿ ಹತ್ತಾರು ಸಭೆಗಳನ್ನು ರಾಜ್ಯದಲ್ಲೇ ಮಾಡಿ ಒಂದಿಷ್ಟು ಅಭ್ಯರ್ಥಿಗಳ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಈಗ ದೆಹಲಿಗೆ ಬರ್ತಿದ್ದಾರೆ ಇವತ್ತು ಆ ಒಂದು ಶಾರ್ಟ್ ಲಿಸ್ಟ್ ಆದಂತ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಪರಿಶೀಲನೆ ನಡೆಯುತ್ತೆ ಈಗ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಅಭ್ಯರ್ಥಿಗಳ ಹೆಸರುಗಳನ್ನು ಮೊದಲ ಹಂತದಲ್ಲಿ ಫೈನಲ್ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಅದು ಇವತ್ತೇ ಬಿಡುಗಡೆ ಆಗುತ್ತಾ ಅಂದ್ರೆ ಅದು ಅನುಮಾನ ಅಂತ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಹೋದ ಬಳಿಕ ಈ ಮೊದಲ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದವೆ ಬಹುತೇಕ ನಾಲ್ಕೈದು ಶಾಸಕರನ್ನ ಅಂದ್ರೆ ಹಾಲಿ ಶಾಸಕರನ್ನು ಹೊರತುಪಡಿಸಿ ಎಲ್ಲಾ ಶಾಸಕರಿಗೂ ಕೂಡ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿರುವಂತದ್ದು ಮತ್ತೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಕಾಸ್ಟ್ ಕ್ಯಾಲ್ಕುಲೇಷನ್ ಕೂಡ ಈಗ ರಾಜ್ಯ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ವರಿಷ್ಠರ ಮುಂದೆ ಪ್ರೆಸೆಂಟ್ ಅನ್ನ ಕೂಡ ಮಾಡಿ ಅಂತಿಮವಾಗಿ ವರಿಷ್ಠರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೀಗಾಗಿ ಟಿಕೆಟ್ ಏನಿದ್ರ ಬಗ್ಗೆ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನೂರಾರು ಆಕಾಂಕ್ಷಿಗಳು ದೆಹಲಿಗೆ ಬಂದಿದ್ದಾರೆ ದೆಹಲಿಯ ಕರ್ನಾಟಕ ಭವನ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಉಳ್ಕೊಂಡಿದ್ದಾರೆ ಕೇಂದ್ರದ ನಾಯಕರನ್ನ ರಾಜ್ಯ ನಾಯಕರನ್ನು ಪ್ರತ್ಯೇಕವಾಗಿ ಭೇಟಿ ಆಗ್ತಿದ್ದಾರೆ ನಮ್ಮನ್ನ ಪರಿಗಣಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆಲವೊಂದಿಷ್ಟು ಲಿಂಗಾಯತ ನಾಯಕರು ನಮಗೆ ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾರೆ ಇನ್ನೊಂದಿಷ್ಟು ದಲಿತ ಎಡ ಸಮುದಾಯದ ನಾಯಕರು ಹದಿನೈದು ಸೀಟ್ಗಳು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಮಾಡಿಕೊಳ್ತಾ ನಿನ್ನೆಷ್ಟೇ ಶೂರು ಶಿವಶಂಕರಪ್ಪ ಅವರು ಭೇಟಿಯಾಗಿ ಈ ಬಾರಿ ಅರವತ್ತೈದು ಮಂದಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಹಾಕ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಸಮುದಾಯಗಳು ಕೂಡ ಸಾಕಷ್ಟು ಹಿರಿಯ ನಾಯಕರ ಮೇಲೆ ಒತ್ತಡವನ್ನು ಹಾಕಿ ಆಯಾ ಸಮುದಾಯಗಳಿಗೆ ಹೆಚ್ಚು ಟಿಕೆಟ್ ಪಡೆಯುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೇಗೆ ಟಿಕೆಟ್ ಹಂಚಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಅರುಣ್ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು